ಹಾಯ್ ಹಾಯ್ ನಿಮ್ಮನ್ನ ಎಲ್ಲೋ ನೋಡಿದೀನಲ್ಲ ಆ ಅದೇ ನೆನ್ನೆ ಚಿಕ್ಕಮಗ ಹತ್ರ ಐಸ್ ಕ್ರೀಮ್ ಕಿತ್ಕೊಂಡು ತಿಂತಿದ್ರಲ್ವಾ ಬೇರೆ ಎಲ್ಲೋ ನೋಡಿ ನಿಮ್ಮನ್ನ ನೆನ್ನೆ ಬನಶಂಕರಿ ಟೆಂಪಲ್ ಗೆ ಬಂದಿದ್ರ ಹಾ ಹೌದು ಅದೇ ವೈಟ್ ಅಪಾಚಿಲಿ ಹಾ ಅಪೂರ್ವಕ ಜೊತೆ ಬಂದಿದ್ರಲ್ಲ ಅಪೂರ್ವಕ ನಮ್ಮ ಕಾಲೇಜಲ್ಲಿ ಸೀನಿಯರ್ ಅಕ್ಕ ತುಂಬಾ ಜನ ಹುಡುಗರು ಟ್ರೈ ಮಾಡಿದ್ರು ಆದ್ರೂ ಬಿಡಿಯಣ್ಣ ನೀವು ನಿಮ್ಮಿಬ್ರು ಪೇರ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರು ಅದು ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇನೆ ಅದೇ ಯಾರು ಕಾಲೇಜ್ ಫ್ರೆಂಡ್ ನಾನು ನಮಕ್ಕೆ ಬರ್ತಿಲ್ಲ ರೀಸೆಂಟ್ ಆಗಿ ವಾಟ್ಸಾಪ್ ಅಲ್ಲಿ ಎಲ್ರಿಗೂ ನೋಟಿಫಿಕೇಶನ್ಸ್ ಬಂದಿರುತ್ತೆ ಅದರಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು ಅದನ್ನ ನೋಡ್ದಾ ಸರಿ ಇವಾಗ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದು ನಮ್ಮ ಡೇಟಾನ ವಾಟ್ಸಾಪ್ ಹೆಂಗೆ ಹೆಂಗೆ ಯೂಸ್ ಮಾಡುತ್ತೆ ಅನ್ನೋ ಒಂದು ಅಗ್ರಿಮೆಂಟ್ ಅದು ಫಾರ್ ಎಕ್ಸಾಂಪಲ್ ಇವಾಗ ನೀನು ಯಾರಿಗಾದ್ರೂ ಮಸಾಲೆ ದೋಸೆ ಅಂತ ಟೆಕ್ಸ್ಟ್ ಮಾಡಿದ್ದೀರಾ ಮಸಾಲೆ ದೋಸೆ ಇರೋ ಹೋಟೆಲ್ಸ್ದೆಲ್ಲ ಆ್ಯಡ್ಸ್ ನಿಂಗೆ ಬರುತ್ತೆ ಮತ್ತು ನೀನು ಲೊಕೇಶನ್ನ ಟ್ರ್ಯಾಕ್ ಮಾಡಿ ಆ ಲೊಕೇಶನಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆಯೋ ಎಲ್ಲ ನಿನ್ನ ಹತ್ರ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸರಿ ನಾನು ಇವಾಗ ಲೊಕೇಶನ್ ಆಫ್ ಮಾಡ್ಬಿಟ್ಟು ವಾಟ್ಸಪ್ ಯೂಸ್ ಮಾಡ್ತೀನಿ ವಾಟ್ಸಪ್ ನಮ್ಮ ಐ ಪಿ ಅಡ್ರೆಸ್ನ ಇಟ್ಕೊಂಡು ನಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾರೆ ಆ್ಯಡ್ಸು ವಾಟ್ಸಪ್ಪಲ್ಲಿ ಬರುತ್ತಾ ಇಲ್ಲ ಎಲ್ಲ ಆ್ಯಡ್ಸು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೇ ಬರುತ್ತೆ ಸರಿ ಇದೇ ಥರ ಆ್ಯಡ್ಸು ಯೂಟ್ಯೂಬಲ್ಲೂ ಎಲ್ಲ ಆ್ಯಪಲ್ಲೂ ಬರುತ್ತೆ ವಾಟ್ಸಪ್ಪಲ್ಲಿ ಮಾತ್ರ ಯಾಕೆ ಬರಬಾರ್ದು ಬಟ್ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲರೂ ವಾಟ್ಸಪ್ನ ಇನ್ಸ್ಟಾಲ್ ಮಾಡಿದ್ದು ಅದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಮತ್ತು ನಮ್ಮ ಡೇಟಾನ ಯಾರ ಹತ್ರನೂ ಶೇರ್ ಮಾಡಲ್ಲ ಅಂತ ಬಟ್ ಇವಾಗ ಅವ್ರು ಸಡನ್ನಾಗೆ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಚೇಂಜ್ ಮಾಡಿ ನಮ್ಮನ್ನ ಅಗ್ರಿ ಮಾಡುವ ಅಂತ ಕೇಳ್ತಿದ್ದಾರೆ ಸರಿ ಇವಾಗ ವಾಟ್ಸಪ್ ಪೇ ಅಂತ ಇದೆಯಲ್ಲ ಅದರಲ್ಲಿ ಯಾವ ಥರ ಡೇಟಾ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ನಮ್ಮ ಪೇಮೆಂಟ್ ಅಕೌಂಟ್ ಇನ್ಫಾರ್ಮೇಷನ್ ಮತ್ತು ನಮ್ಮ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ತಾರೆ ನಾನು ಇವಾಗ ವಾಟ್ಸಪ್ನ ಡಿಲೀಟ್ ಮಾಡಿದ್ರೆ ನಾವು ವಾಟ್ಸಪ್ ಡಿಲೀಟ್ ಮಾಡೋದ್ರಿಂದ ಯಾವುದೇ ಸೆಂಟ್ ಮೆಸೇಜಸ್ ಆಗಲಿ ರಿಸೀವ್ ಮೆಸೇಜಸ್ ಯಾವುದೋ ಡಿಲೀಟ್ ಆಗಲ್ಲ ಯಾಕಂದರೆ ಎಲ್ಲ ಮೆಸೇಜಸ್ಸು ಅವ್ರ ಹತ್ರ ಒಂದು ಕಾಪಿ ಇರುತ್ತೆ ಬಿಸ್ನೆಸ್ ಅಕೌಂಟ್ ಇರೋರಿಗೆ ಬಿಸ್ನೆಸ್ ಅಕೌಂಟ್ದು ಡೇಟಾ ಎಲ್ಲ ಬೇರೆ ಬೇರೆ ಬಿಸ್ನೆಸ್ ಪೀಪಲ್ ಹತ್ರ ಶೇರ್ ಮಾಡ್ತಾರೆ ಮತ್ತು ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡರ್ಸ್ ಹತ್ರನೂ ಶೇರ್ ಮಾಡ್ತಾರೆ ಅವರು ನಮ್ಮ ಡೇಟಾನೆಲ್ಲ ಫೇಸ್ಬುಕ್ ಮತ್ತು ಫೇಸ್ಬುಕ್ಗೆ ಅಫಿಲಿಯೇಟ್ ಆಗಿರೋ ಕಂಪ್ನೀಸ್ ಡೇಟಾ ಸೆಂಟರಲ್ಲಿ ಸ್ಟೋರ್ ಮಾಡ್ತಾರೆ ಏನಿದು ಗೇಮ್ ಓವರ್ ಮ್ಯೂಸಿಕ್